ಸಿದ್ದರಾಮಯ್ಯನವರು ನನ್ನ ಎದುರುಗಡೆ ಬರಬೇಕು ಡಿಬೇಟಿಗೆ. ಸಂಸ್ಕೃತಿ ಅಂದರೆ ಏನು, ಯಾವುದು ಸಭ್ಯತೆ, ಇದರ ಎಲ್ಲದರ ಬಗ್ಗೆ ನಾವಿಬ್ಬರು ಚರ್ಚೆ ಮಾಡಬೇಕು ಜನರ ಎದುರುಗಡೆ, ಸಾರ್ವಜನಿಕರ ಎದುರುಗಡೆ. ಅದು ಜನ ಪ್ರತ್ಯಕ್ಷವಾಗಿ ನೋಡಬೇಕು. ಎಲ್ಲೋ ಕೂತ್ಕೊಂಡು ಅಥವಾ ಎಲ್ಲೋ ಸಭೆಗಳಲ್ಲಿ ಕೊಡೋದಲ್ಲ, ನನ್ನ ಎದುರುಗಡೆ ಬರಬೇಕು ಸಿದ್ದರಾಮಯ್ಯನವರು. ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ, ಸಭ್ಯತೆ ಬಗ್ಗೆ ಮಾತಾಡ್ತಾರೆ, ನಮ್ಮ ಪ್ರಧಾನಮಂತ್ರಿಗಳ ಬಗ್ಗೆ, ನರೇಂದ್ರ ಮೋದಿಯವ್ರ ಬಗ್ಗೆ, ಅಮಿತ್ ಶಾ ಬಗ್ಗೆ, ಯಡಿಯೂರಪ್ಪನವ್ರ ಬಗ್ಗೆ, ಹಿಂದುತ್ವದ ಬಗ್ಗೆ, ದೇವಸ್ಥಾನಗಳ ಬಗ್ಗೆ. ಅಸಭ್ಯವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಮೊದಲು ಯಾರು? ನಾವೇನು ನಡ್ಕೊಂಡಿದ್ವ? ನಮ್ಮ ಬಗ್ಗೆ ಅಷ್ಟೊಂದು ಕೀಳಾಗಿ ಹೇಳ್ತಕ್ಕಂಥ ಅವಶ್ಯಕತೆ ಏನಿತ್ತು? ಕಾಂಗ್ರೆಸ್ ಲೀಡರ್ಗಳು ನಮ್ಮ ಪ್ರಧಾನಮಂತ್ರಿ ಮೋದಿಯವ್ರ ಬಗ್ಗೆ ಏನೆಲ್ಲ ಕೆಟ್ಟದನ್ನು ಮಾತಾಡಿದ್ದಾರೆ? ಬಹುತೇಕ ಯಾವ ಸಂಸ್ಕೃತಿ ಸಭ್ಯತೆಯ ಎಲ್ಲೆಯನ್ನು ಮೀರಿ ಮಾತಾಡಿದ್ದಾರೆ? ಹೇಳಬೇಕಾ ಯಾರು ಅಂತ, ಯಾರ್ಯಾರು ಏನು ಹೇಳಿದ್ದಾರೆ ಅಂತ ಹೇಳಬೇಕಾ? ಅಜಿತ್ ಸಿಂಗ್ ಹೇಳಿದ್ರು ಪ್ರಧಾನಮಂತ್ರಿ ಅಂದರು ಕುರಿ ಅಂತ ಅಂದರು. ಆಮೇಲೆ ಅಭಿಷೇಕ್ ಸಿಂಗ್ ಮಾನ್ವಿ ಹೇಳಿದ್ರು ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು, ಇಡೀ ಭಾರತದ ಡ್ಯಾಮೇಜ್ ಮಾಡ್ತಕ್ಕಂಥ ಮನುಷ್ಯ ಅಂತ ಅಂದರು. ಆಮೇಲೆ ಸಮಾಜವಾದಿ ಪಾರ್ಟಿ ಲೀಡರ್ ಹೇಳಿದ್ರು, ಅಜಮ್ ಖಾನ್ ಹೇಳಿದ್ರು ಅವ ಒಂದು ಪಪ್ಪಿ ಅಂತ ಅಂದರು, ಅತ್ಯಂತ ಜಾತೀಯವಾದಿ ಅಂತ ಕರೆದ್ರು. ಆಮೇಲೆ ಬೇನಿ ಪ್ರಸಾದ್ ವರ್ಮ ಅಂತ ಕರೆದ್ರು, ಪ್ರಧಾನಮಂತ್ರಿಗಳನ್ನ ಕೊಲೆಗಡುಕ ಅಂತ ಕರೆದ್ರು. ಆಮೇಲೆ ಸಲ್ಮಾನ್ ಖುರ್ಷಿದ್ ಅವ್ರನ್ನ ಕಪ್ಪೆ ಅಂತ ಕರೆದ್ರು, ಮಂಗ ಅಂತ ಕರೆದ್ರು, ನಪುಂಸಕ ಅಂತ ಕರೆದ್ರು. ಪಿ ಚಿದಂಬರಂ ಹೇಳಿದ್ರು ಅತ್ಯಂತ ದೊಡ್ಡ ಸುಳ್ಳುಗಾರ ಅಂತ ಪಿ ಚಿದಂಬರಂ ಕರೆದ್ರು. ಆಮೇಲೆ ಶರದ್ ಪವಾರ್ ಹೇಳಿದ್ರು ಇವ್ರನ್ನ ಹಿಟ್ಲರ್ ಅಂತ ಕರೆದ್ರು. ಕಾಂಗ್ರೆಸ್ ಲೀಡರ್ಗಳು ಬಹುತೇಕ ಎಲ್ಲರೂ ಕೂಡ ಮೋದಿಯವರನ್ನ ಹಿಟ್ಲರ್ ಅಂತ ಕರೆದ್ರು. ಇದೆಲ್ಲದಕ್ಕೂ ದಾಖಲೆಗಳಿದೆ, ಎಲ್ಲದಕ್ಕೂ ದಾಖಲೆಗಳಿದೆ, ಮೀಡಿಯಾದ್ದೇ ದಾಖಲೆಗಳಿದೆ ಇದರಲ್ಲಿ. ಆಮೇಲೆ ಹಜಿ ಯಾಕೂಬ್ ಹೇಳಿದ್ರು ಇವರೊಬ್ಬರು ಪ್ರೆಡೇಟರ್ ಅಂತ ಕರೆದ್ರು, ಟೈರಂಟ್ ಅಂತ ಕರೆದ್ರು. ಆಮೇಲೆ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕರೆದ್ರು ಮಾಸ್ ಮರ್ಡರರ್ ಅಂತ ಕರೆದ್ರು ಇವರಿಗೆ. ಏಕವಚನದಲ್ಲಿ ಎಲ್ಲರೂ ಏಕವಚನದಲ್ಲೇ ಮಾತಾಡಿದ್ದಾರೆ. ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಲೀಡರ್ಸ್ಗಳಿಗೆ ಇಲ್ಲದೇ ಇರತಕ್ಕಂಥ ಸಭ್ಯತೆಯ ಪಾಠ ಇವತ್ತು BJPಗೆ ಯಾಕೆ? ಯಾರು ನನ್ನ ಮಾತನ್ನು ಒಪ್ಕೊಂತಾರೋ ಬಿಡ್ತಾರೋ ಪ್ರಶ್ನೆ ಇಲ್ಲ, ಆದರೆ ನನ್ನ ಪ್ರಧಾನಮಂತ್ರಿ, ನನ್ನ ಧರ್ಮ, ನನ್ನ ದೇಶ, ನನ್ನ ನಿಲುವು, ಇದು ಇದರಲ್ಲಿ ಯಾವುದೇ ಹಿಂಜರಿಕೆಯ ಅವಶ್ಯಕತೆಯೇ ಇಲ್ಲ. ಅಷ್ಟಕ್ಕೆ ಮುಗಿದಿಲ್ಲ, ಜಯರಾಮ್ ರಮೇಶ್ ಹೇಳಿದ್ರು ಪ್ರಧಾನಮಂತ್ರಿಗಳನ್ನು ಭಸ್ಮಾಸುರ ಅಂತ ಕರೆದ್ರು. ದಿಗ್ವಿಜಯ್ ಸಿಂಗ್ ಹೇಳಿದ್ರು ಇವ್ರನ್ನ ರಾವಣ ಅಂತ ಕರೆದ್ರು. ಆಮೇಲೆ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಅವರನ್ನು ಹಾವು ಅಂತ, ವಿಷಸರ್ಪ ಅಂತ ಕರೆದ್ರು. ಅವರನ್ನ ಅತ್ಯಂತ ಕೆಟ್ಟ ಮುದಿ ಮನುಷ್ಯ ಅಂತ ಕರೆದ್ರು. ಇನ್ನೇನ್ರಿ ಹೇಳಿಸ್ಕೋಬೇಕು ನಾವು? ಇದು ಸಭ್ಯತೆನ? ಇದು ಇದು ಸಂಸ್ಕೃತಿನ? ಇದು ಕಾಂಗ್ರೆಸ್ ಲೀಡರ್ಸ್ಗಳು ಎಲ್ಲರೂ ನನ್ನ ಎದುರುಗಡೆ ಬಂದು ನಿಂತ್ಕೊಳ್ಳಿ, ಸಂಸ್ಕೃತಿಯ ಪಾಠ ಏನು ಅಂತ ನಾನು ಹೇಳ್ತೀನಿ, ಮಾತಾಡೋದು ಹೇಗೆ ಅಂತ ನಾನು ಹೇಳ್ತೀನಿ. ನನಗೂ ಸಭ್ಯತೆ ಗೊತ್ತಿದೆ, ಸಂಸ್ಕೃತಿ ಗೊತ್ತಿದೆ. ಯಾರಿಗೆ ಯಾವ ಭಾಷೆಯಲ್ಲಿ ಮಾತಾಡಬೇಕೋ ಅದೇ ಭಾಷೆಯಲ್ಲಿ ಮಾತಾಡಬೇಕು. ಮೊದಲು ಸಿದ್ದರಾಮಯ್ಯನವರೇ ಸಭ್ಯತೆ ಏನು ಅಂತ ನೀವು ಕಲ್ತ್ಕೊಳ್ಳಿ, ಕಾಂಗ್ರೆಸ್ ಲೀಡರ್ಸ್ಗಳೇ ಸಂಸ್ಕೃತಿ ಅಂತಂದ್ರೆ ಏನು ಅಂತ ನೀವು ಕಲ್ತ್ಕೊಳ್ಳಿ, ಮಾತಾಡೋ ರೀತಿ ನೀತಿಗಳನ್ನು ನೀವು ಕಲ್ತ್ಕೊಳ್ಳಿ, ಆಮೇಲೆ ನಮಗೆ ಪಾಠ ಮಾಡಿ. ಇವತ್ತು ಕೆಲವೊಬ್ಬರು ಸಭ್ಯರು ನಮಗೆ ಪಾಠ ಮಾಡಲಿಕ್ಕೆ ಬರ್ತಾರೆ. ಸಿದ್ದರಾಮಯ್ಯನವರು ಮೊನ್ನೆ ತಾನೇ ಎಲ್ಲ ವಿಡಿಯೋ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇದೆ, ಏಕವಚನದಲ್ಲಿ ಮಾತಾಡಿದ್ರು, ಕಳೆದ ಚುನಾವಣೆಗಳಲ್ಲಿ ಏನೆಲ್ಲ ಮಾತಾಡಿದರು. ಅವರಿಗೊಂದು ಕಾನೂನು, ನಮಗೊಂದು ಕಾನೂನು, ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯ.